ನಮಸ್ಕಾರ. ಇವತ್ತಿನ ವಿಡಿಯೋ ಷೇರು ಕೊಳ್ಳುವವನು ಒಬ್ಬ, ಬೆಟ್ಸ್ ಕಟ್ಟುವವರು 422. ಆಶ್ಚರ್ಯ ಕಾಮನ್ನು ಹಾಕಿದ್ದೀನಿ, ಕ್ವಶನ್ ಮಾರ್ಕು ಹಾಕಿದ್ದೀನಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ಟೈಟಲ್ ನೋಡಿ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಡಾಕ್ಟರ್ ಭರತ್ ಚಂದ್ರ ಅವರು ಹೇಳ್ತಾರೆ ಷೇರು ಮಾರುಕಟ್ಟೆಯಲ್ಲಿ ಬೆಟ್ ಕಟ್ತಾ ಇದ್ದಾರೆ. ಇದು ನಿಜ. ನಾನು ಈ ರೀತಿ ಹೇಳಬಲ್ಲಾಗಿತ್ತು. ಏನು ಹೇಳಬೇಕಿತ್ತು ಅಂತಂದರೆ, ಷೇರನ್ನು ಡೆಲಿವರಿ ತಗೊಳ್ಳೋರು ಒಬ್ಬರು, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಅದರಲ್ಲಿ ಆಟ ಆಡ್ತಿರೋರು 422 ಭಾರತದಲ್ಲಿ. ಇವತ್ತು ಸಂಪೂರ್ಣವಾಗಿ ನಿಮ್ಮ ಮುಂದೆ ಒಂದು ಪಿಕ್ಚರ್ ಇಡ್ತಾ ಇದ್ದೇನೆ, ದಯವಿಟ್ಟು ಕೊನೆವರೆಗೂ ನೋಡಿ. ನಾವು ಯಾವಾಗಲೂ ಹೇಳೋದೇನು ಅಂತಂದರೆ, ಷೇರು ಮಾರುಕಟ್ಟೆಯಲ್ಲಿ ಲಾಂಗ್ ಟರ್ಮ್ಗೆ ಷೇರುಗಳನ್ನು ಬೈ ಮಾಡಿ ಇಟ್ಕೊಳ್ಳಿ, ಚಕ್ರ ಬಡ್ಡಿಯಲ್ಲಿ ದೊಡ್ಡ ಮೊತ್ತ ಬರುತ್ತೆ. ಆದರೆ ಬಹಳ ಜನ ಹೇಳೋದೇನು ಅಂತಂದರೆ, ಷೇರನ್ನು ಬೆಳಗ್ಗೆ ತಗೊಂಡು ಸಾಯಂಕಾಲ ಮಾರ್ಕೊಂಬಿಡಿ, ಫ್ಯೂಚರ್ಸ್ ಆಪ್ಷನ್ಸ್ ಮಾಡ್ಕೊಳ್ಳಿ, ಒಂದಷ್ಟು ದುಡ್ಡು ಬರುತ್ತೆ ಅಂತ. ಆದರೆ ಸೇಬಿಯವರ ಒಂದು ಅಂಕಿಅಂಶಗಳ ಪ್ರಕಾರ 89% ಜನಕ್ಕೆ ಇದರಲ್ಲಿ ಲಾಸು. ನಮ್ಮ ಅಂಕಿಅಂಶ 95% ಅಂತ ಹೇಳುತ್ತೆ. ಈಗ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಪ್ರಪಂಚದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಒಂದು. ಅದರಲ್ಲಿ ಬೇಕಾದಷ್ಟು ಒಳ್ಳೆ ಒಳ್ಳೆ ರೆಕಾರ್ಡ್ಸ್ ಇದ್ದಾವೆ, ಆದರೆ ಒಂದೆರಡು ಕೆಟ್ಟ ರೆಕಾರ್ಡ್ಸ್ ಕೂಡ ಇದ್ದಾವೆ. ಅದನ್ನು ಭಾರತೀಯರು ಹೆಮ್ಮೆಯಿಂದ ನೋಡಬಾರ್ದು. ಉದಾಹರಣೆಗೆ, NSE ವರ್ಲ್ಡ್ಸ್ ಲಾರ್ಜೆಸ್ಟ್ ಡಿರೈವೇಟಿವ್ ಎಕ್ಸ್ಚೇಂಜ್ ಬೇಸ್ಡ್ ಆನ್ ದ ವಾಲ್ಯೂಮ್ ಆಫ್ ದಿ ಕಾಂಟ್ರಾಕ್ಟ್ಸ್ ಟ್ರೇಡೆಡ್, ಅಂದರೆ FNO. ಅಂದರೆ ನಿಮ್ಮ ಮುಂದೆ ಒಂದು ಅಂಕಿ ಅಂಶ ಇರ್ತಾ ಇದ್ದೇನೆ. ಈ ಅಂಕಿ ಅಂಶ ನಮಗೆ ಬಂದದ್ದು ವರ್ಲ್ಡ್ ಫೆಡರೇಷನ್ ಆಫ್ ಎಕ್ಸ್ಚೇಂಜಸ್, ಅದರಲ್ಲಿ NSE ಕೂಡ ಒಂದು ಮೆಂಬರ್. ಮತ್ತೆ ಅವರ ಕೆಲಸ ಏನು ಅಂತಂದ್ರೆ, ರೇಷಿಯೋ ಆಫ್ ವಾಲ್ಯೂಮ್ ಆಫ್ ಡೆರಿವೇಟಿವ್ಸ್ ಟು ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದರೆ ಡೆಲಿವರಿ ತಗೊಂಡು ಷೇರನ್ನು ತಮ್ಮಲ್ಲಿ ಇಟ್ಕೊಳ್ಳೋದು, ಮತ್ತು ವಾಲ್ಯೂಮ್ ಆಫ್ ಡೆರಿವೇಟಿವ್ಸ್ ಅಂತಂದ್ರೆ ಕೇವಲ ಸ್ಪೆಕ್ಯುಲೇಷನ್ ಮಾಡುವುದು. ಈಗ ಈ ಪರ್ಟಿಕ್ಯುಲರ್ ಅಂಕಿ ಅಂಶ ನೋಡಿ. ಬೇರೆ ಬೇರೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂಡಿಯಾ 422 ಟೈಮ್ಸ್ ಡಿರವೇಟಿವ್ಸ್ ಟು ಕ್ಯಾಶ್ ಟ್ರೇಡ್ಸ್ ಪರ್ಸಂಟೇಜ್. ಅಂದರೆ ಒಬ್ಬ ಶೇರ್ ತಗೊಂಡ್ರೆ 422 ಜನ ಕೇವಲ ಬೆಟ್ ಹಾಕ್ತಿರೋದು. ಎರಡು ಜರ್ಮನಿ 36 ಟೈಮ್ಸ್. ಮೂರು ಟೆಲ್ ಅವೀವ್ ಅಂದರೆ ಇಸ್ರೇಲ್ 17 ಟೈಮ್ಸ್. ನಾಲ್ಕು ಬ್ರಾಸಿಲ್ ಬೋಲ್ಸಾ ಬ್ರಾಜಿಲ್ 13 ಟೈಮ್ಸ್. ಐದು ಸೌತ್ ಕೊರಿಯಾ 12 ಟೈಮ್ಸ್. ಮತ್ತು ಆರು ಮ್ಯಾಕ್ಸ್ ಎಕ್ಸ್ಚೇಂಜ್ USA 9 ಟೈಮ್ಸ್. ಏಳು ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ 5 ಟೈಮ್ಸ್. ಮತ್ತೆ ಎಂಟು ಯುರೋಝೋನ್ 2 ಟೈಮ್ಸ್. ಜಪಾನ್ ಕೇವಲ 2 ಟೈಮ್ಸ್. ಮತ್ತು 10 ಆಸ್ಟ್ರೇಲಿಯಾ ಕೇವಲ 2 ಟೈಮ್ಸ್. ಆಗಲೇ ಹೇಳಿದಾಗೆ ನಮ್ಮಲ್ಲಿ ಬೆಟ್ ಕಟ್ಟುವವರ ಸಂಖ್ಯೆ 1:422. ಆ ಪದವನ್ನು ನಾನು ಬಳಸಬಾರ್ದು, ಅದು ಕೂಡ ನಿಮಗೆ ಅರ್ಥ ಆಗಲಿ ಅಂತ ಬಳಸ್ತಾ ಇದ್ದೇನೆ. ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ಸ್ಪೆಕ್ಯುಲೇಷನ್ ಆಗ್ತಾ ಇದೆ ಅಂತ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದೇನೆ. ಅಂದರೆ ಸ್ಪೆಕ್ಯುಲೇಷನ್ ಅಂದರೆ ಒಂದು ಊಹೆ ಮಾಡಿಕೊಂಡು ಹಣವನ್ನು ಕಟ್ಟುವಂಥದ್ದು. ನಿಜ ಹೇಳಬೇಕು ಅಂತಂದರೆ, ಜುಲೈ 2022 ರೇಷಿಯೋ ಆಫ್ ಡೆರಿವೇಟಿವ್ಸ್ ಟು ಕ್ಯಾಶ್ ಟ್ರೇಡ್ 237 ಇತ್ತು, ಈಗ 422 ಬಂದು ತಲುಪಿದೆ. ಇವತ್ತಿನ ಈ ನ್ಯೂಸ್ನಲ್ಲಿ ಒಂದು ಕೆಟ್ಟ ವಿಚಾರ ಏನು ಅಂತಂದರೆ, ರೀಟೇಲ್ ಇನ್ವೆಸ್ಟರ್ಸ್ FNOನಲ್ಲಿ ಬಹಳ ಆಕ್ಟಿವ್ ಆಗಿ ಟ್ರೇಡ್ ಮಾಡ್ತಾ ಇದ್ದಾರೆ. ಅವರಿಗೆ ಆ ರಿಸ್ಕ್ ತೆಗೆದುಕೊಳ್ಳುವ ಕೆಪಾಸಿಟಿ ಇಲ್ಲದಿದ್ರು. ಆಗಲೇ ಹೇಳಿದೆ, ಸೇಬಿಯವರು ಸದ್ಯಕ್ಕೆ ಯಾರೇ FNO ಮಾಡ್ತಾ ಇದ್ರು ಮೊದಲು ಸಿಗರೇಟಿಗೆ ವಾರ್ನಿಂಗ್ ಕೊಟ್ಟಾಗೆ ಒಂದು ವಾರ್ನಿಂಗ್ ಕೊಡ್ತಾರೆ, ಇದು ಬಹಳ ರಿಸ್ಕಿ ಇದೆ, ದಯವಿಟ್ಟು ಯೋಚನೆ ಮಾಡಿ ಮಾಡಿ ಅಂತ. ಆಗಲೇ ಹೇಳಿದಾಗೆ 89% ಜನಕ್ಕೆ ಲಾಸು, ನಮ್ಮ ಪ್ರಕಾರ 95% ಜನರಿಗೆ ಲಾಸು. ಭಾರತದ ಸ್ಟಾಕ್ ಎಕ್ಸ್ಚೇಂಜ್ ಅವರು ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೊಂದಷ್ಟು ಕಠಿಣ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಂದರೆ ಅವ್ರೇನು ಹೇಳ್ಬೋದು ಅಂತಂದರೆ, ನಿಮ್ಮ ನೆಟ್ ವರ್ತ್ ಸರ್ಟಿಫಿಕೇಟ್ ಕೊಡಿ ಚಾರ್ಟರ್ಡ್ ಅಕೌಂಟೆಂಟಿಂದ, ಮತ್ತು ನಿಮ್ಮಲ್ಲಿ ಒಂದಷ್ಟು ಹಣ ಇದ್ದರೆ ಮಾತ್ರ ನೀವು FNO ಮಾಡ್ಬೋದು. ನಿಮ್ಮ ಹತ್ರ ಕಷ್ಟ ಇದೆ ಹಣಕ್ಕೆ, ಮತ್ತು ಗಂಜಿಗೂ ಗತಿ ಇಲ್ಲ ಅಂತಂದರೆ ಆವಾಗ ನೀವು FNO ಮಾಡೋದನ್ನು ಬ್ಯಾನ್ ಮಾಡ್ತಾರೆ. ಈಗ ಭಾರತದಲ್ಲಿ FNOಗೆ ಇಷ್ಟೊಂದು ಪಾಪ್ಯುಲಾರಿಟಿ ಬರಲಿಕ್ಕೆ ಕಾರಣ ಏನು? ಮೊದಲನೇದು, FNOಗೆ ಲೋ ಬ್ರೋಕರೇಜ್ ಚಾರ್ಜಸ್, ತುಂಬ ತುಂಬ ಕಮ್ಮಿ, ಆಲ್ಮೋಸ್ಟ್ ನೆಗ್ಲಿಜಿಬಲ್. ಎರಡನೇದು, ಬಹಳಷ್ಟು ಜನ ಹೂಡಿಕೆದಾರರಿಗೆ ಓವರ್ ನೈಟ್ ಸಕ್ಸಸ್ಫುಲ್ ಆಗಿ ನಾನೊಬ್ಬ ದೊಡ್ಡ ಶ್ರೀಮಂತ ಆಗಬೇಕು ಅಂತ ಆಸೆ ಇದೆ, ಅದು ಆಗುವಂಥದ್ದಲ್ಲ. ಮೂರನೇದು, ಹೆಚ್ಚಿನ TV ಚಾನಲ್ ಯೂಟ್ಯೂಬರ್ಸು ಮಾತಾಡೋದೇನಂತಂದರೆ, ನಿಮ್ಮ ಕೆಲಸ ಬಿಟ್ಟುಬಿಡಿ, ಕೇವಲ FNO ಮಾಡಿ, ಮತ್ತೆ ತಿಂಗಳ ಸಂಬಳ ಇಲ್ಲಿಂದಲೇ ಬರುತ್ತೆ ಅಂತ. ಜನ ಅದನ್ನು ನಿಜ ಅಂತ ತಿಳ್ಕೊಳ್ತಾರೆ,
ಆದರೆ ಒಂದು ವಿಚಾರ, ಯಾರು ಸ್ಟಾಕ್ ಮಾರ್ಕೆಟ್ನ ಫುಲ್ ಟೈಮ್ ತಗೊಂಡು ತಜ್ಞರಂತೆ ವರ್ತಿಸ್ತಾರೋ ಅವ್ರಿಗೆ ಮಾತ್ರ ದುಡ್ಡು ಬರುತ್ತೆ. ನೀವು ಅರ್ಧ ತಿಳ್ಕೊಂಡು ಹಾಕಿದ್ರೆ ಇರೋ ದುಡ್ಡೆಲ್ಲ ಹೊರಟೋಗುತ್ತೆ. ಇವತ್ತು ನಾವು ನಮ್ಮ ಕರ್ತವ್ಯ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇವೆ, ಎಫ್ ಎನ್ ಒ ಮಾಡಬೇಡಿ ಅಂತ ತಿಳಿಸ್ಲಿಕ್ಕೆ. ಯಾಕಂದ್ರೆ ಅದರಲ್ಲಿ ಬೇಕಾದಷ್ಟು ರಿಸ್ಕ್ ಇದೆ, ಮತ್ತೆ ನಿಮ್ಮ ಹತ್ರ ಹಣವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಬಹುದಾಗಿದೆ. ನಾವು ಇಷ್ಟೆಲ್ಲ ಹೈಲೈಟ್ ಮಾಡಿದ ಮೇಲೆ ನೀವು ಎಫ್ ಎನ್ ಒದು ಡೇಂಜರ್ಸ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಊಹಿಸ್ಕೊಳ್ತೇನೆ. ಆದರೆ ಒಂದು ವಿಚಾರ ಅಂತೂ ಖಚಿತ, ಹಣ ನಿಮ್ಮದು, ನಿರ್ಧಾರ ನಿಮ್ಮದು, ಏನ್ ಮಾಡಬೇಕು ಅಂತ ಡಿಸಿಷನ್ ತಗೊಳ್ಳೋರು ನೀವು. ನಾವು ಎಷ್ಟು ಹೇಳಿದ್ರು ಕೂಡ ಅದರ ಅರ್ಥವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ಹುಷಾರ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕೊನೆಗಾಣಿಸ್ತಾ ಇದ್ದೇನೆ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಗಣ್ಯ ವ್ಯಕ್ತಿ ನಮ್ಮ G20 ಮೀಟಿಂಗಿಗೆ ಈ ಸತಿ ಬಂದಿಲ್ಲ, ಯಾರು ಅಂತ ನೀವು ಟಿಕ್ ಮಾಡಬೇಕಾಗತ್ತೆ. ಒಂದು, ಪ್ರೆಸಿಡೆಂಟ್ ಆಫ್ USA, ಎರಡು, ಪ್ರೆಸಿಡೆಂಟ್ ಆಫ್ ರಷ್ಯಾ, ಮೂರು, ಪ್ರೆಸಿಡೆಂಟ್ ಆಫ್ ಸೌತ್ ಆಫ್ರಿಕಾ, ನಾಲ್ಕು, ಪ್ರೈಮ್ ಮಿನಿಸ್ಟರ್ ಆಫ್ ಕ್ಯಾನಡಾ. ಸರಿಯಾದ ಉತ್ತರವನ್ನು ನೀವು ನಮ್ಮ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ನಾವು ಎಷ್ಟೋ ವರ್ಷದಿಂದ ಈ ವಿಡಿಯೋಗಳನ್ನು ನಿಮಗಾಗಿ ಮಾಡ್ತಾ ಬರ್ತಾ ಇದ್ದೇವೆ. ವಿಡಿಯೋ ಚೆನ್ನಾಗಿದೆ ಅಂತಂದರೆ ಲೈಕ್ ಬಟನ್ ಒತ್ತಿದ್ರೆ ಮರಿಬೇಡಿ. ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಂದರೆ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.